मातरम्ये मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जर जर इतर्जन्म मृत्या मयानाम् गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां तद्गुणगण बृहतीं चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। सूक्तिरत्नाकरे रम्ये मूलरामायणार्णवे विहरन्तो महीयांस प्रीयन्तां गुरवो मम वाल्मीकेर्गौपनीयान्नो महीधरपदाश्रया यत्काव्यमुपजीवन्ति कवयस्तरणका इवाम् येष दात्यूहको हृष्टो रम्ये मां वननिर्झरे प्रणदन्मन्मथाविष्टं शोचयिष्यति लक्ष्मण। ಪ್ರಕೃತಿಯನ್ನು ನೋಡಿದಾಗ ಮನುಷ್ಯನಲ್ಲಿ ಯಾವ ಯಾವ ರೀತಿಯಾದ ಭಾವವಿಕಾರಗಳಾಗ್ತವೆ, ಪ್ರೇಮಿಯಲ್ಲಿ, ಆಮೇಲೆ ತಪಸ್ವಿಯಲ್ಲಿ, ಆಮೇಲೆ ಬೇರೆ ಬೇರೆ ಸ್ತರದಲ್ಲಿ ಇರುವವರಿಗೆ ಕಾಡು ಬೇರೆ ಬೇರೆ ಏ ಆಗಿರುವಂತಹ ಭಾವಗಳನ್ನು ಉತ್ಪಾದನೆ ಮಾಡುತ್ತೆ. ಅದರಲ್ಲಿ ಪ್ರೇಮಿಯರುವ ಯಾವ ರೀತಿ ತನ್ನ ಭಾವಗಳನ್ನು ಅಭಿವ್ಯಕ್ತಿಸುತ್ತಾನೆ ಅಂತ ಹೇಳಿ ಅದನ್ನು ನಾವು ನಿನ್ನೆ ಒಂದು ಸ್ವಲ್ಪ ನೋಡಿದೆವು. ಏಷ ದಾತ್ಯೂಹಕೋ ಹೃಷ್ಟ, ಇದೋ ಈ ಹಕ್ಕಿ ಪ್ರಣದನ್ ಮನ್ಮಥಾವಿಷ್ಟ, ಚೆನ್ನಾಗಿ ಕೂಗುತ್ತ ಮನ್ಮಥಾವಿಷ್ಟಂ ಶೋಚಯಿಷ್ಯತಿ, ನನಗೆ ಪ್ರಿಯೆಯ ನೆನಪು ಬರುವಂತೆ ಮಾಡ್ತಾ ಇವೆ. ಯಾಕೆಂದರೆ ಪ್ರಕೃತಿಯಲ್ಲಿ ಸಹಜವಾಗಿ ಆ ಭಾವಗಳೆಲ್ಲ ಇರ್ತದೆ. ಆ ಪ್ರಕೃತಿಯ ಕೂಗು ಆಯಾ ಅವಸ್ಥೆಯಲ್ಲಿ ಇರುವವರಿಗೆ ಆಯಾ ರೀತಿಯಾದ ಪ್ರಚೋದನೆಯನ್ನು ಉಂಟು ಮಾಡುತ್ತವೆ. ಅಲಂಕಾರ ಶಾಸ್ತ್ರದಲ್ಲಿರುವಂತಹ ಆ ಎರಡು ಕಾನ್ಸೆಪ್ಟನ್ನು ನಾನು ಈ ಹಿಂದೆಯೂ ಹೇಳಿದ್ದೆ, ಇವತ್ತೂ ಹೇಳ್ತಾ ಇದ್ದೇನೆ. ಒಂದು ಈ ಆಲಂಬನ ವಿಭಾವ. ಆಲಂಬನ ಅಂತಂದರೆ ಯೋಗ್ಯನಾದ ಪುರುಷ, ನೀರೋಗನಾದ ಒಳ್ಳೆಯ ಅವಸ್ಥೆಯಲ್ಲಿ ಇರುವಂತಹ ಒಬ್ಬ ಪುರುಷ, ಅವನಿಗೆ ಯೋಗ್ಯವಾದ ಅವಸ್ಥೆಯಲ್ಲಿ ಬರುವಂಥದ್ದು ಆಲಂಬನ ಅವನಿಗೆ ಆಗಬೇಕು. ಆ ಆಲಂಬನ ಇದ್ದರೆ ಸಾಲದು. ಆಮೇಲೆ ಉದ್ದೀಪನ ವಿಭಾವ, ಎದುರುಗಡೆ ಇರುವ ಸುಂದರವಾದ ಪ್ರಕೃತಿ ಅದೇನು ಮಾಡುತ್ತೆ, ಅವನ ಒಳಗಡೆಯ ಮನಸ್ಸನ್ನು ಕೆಣಕಿ ಮನ್ಮಥ ವಶವಾಗುವಂತೆ ಮಾಡುತ್ತೆ, ಅದನ್ನು ಉದ್ದೀಪನ ವಿಭಾವ ಅಂತ ಕರೀತಾರೆ. ಈ ಆಲಂಬನ ವಿಭಾವ ಮತ್ತು ಉದ್ದೀಪನ ವಿಭಾವ ಎರಡೂ ಕೂಡ ಸರಿಯಾದಾಗ ಈ ತರಹದ ಭಾವಗಳು ಬರುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನು ಹೇಳಿದ್ದಾರೆ. ಶೃತ್ವೈತಸ್ಯ ಪುರಾಶಬ್ದಂ ಆಶ್ರಮಸ್ಥ ಮಮ ಪ್ರಿಯ ಮಾಹೂಯ ಪ್ರಮುದಿತ ಪರಮಂ ಪ್ರತ್ಯನಂದತ. ಈ ಶಬ್ದವನ್ನು ಕೇಳಿದೊಡನೆ ಸೀತೆ ನನ್ನನ್ನು ಕರೆದು, ರಾಮ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸದ್ದು, ಪಕ್ಷಿಯ ಸಂಗೀತ ನಮ್ಮ ಮನಸ್ಸಿನ ಬೇರೆ ಬೇರೆ ಭಾವನೆಗಳನ್ನು ಮೀಂಟುತ್ತಾ ಇದೆ ಅಂತ ಹೇಳ್ತಾ ಇದ್ರು. ವಸ್ತುತಃ ಈ ತರಹದ ಪರಿಸರದಲ್ಲಿದ್ದಾಗಲೂ ಕೂಡ ಹನ್ನೆರಡು ವರ್ಷದ ಕೆಲವು ತಿಂಗಳು ಅವರು ಬ್ರಹ್ಮಚರ್ಯದಲ್ಲೇ ಇದ್ದರು. ಕಾರಣ ಏನು ಅಂದರೆ, ಒಂದು ಮಗು ಪ್ರವೇಶ ಆಗಿಬಿಟ್ಟಿತು ಅಂತಂದರೆ ಕಾಡು ಕ್ರಮೇಣ ಹಳ್ಳಿಯಾಗಿ ಮಗು ಕಾರಣ. ಆ ಮಗುವಿನ ರಕ್ಷಣೆಗೆ ಬಟ್ಟೆ ನೇಕಾರ ಬೇಕು, ತೂಗಲಿಕ್ಕೆ ತೊಟ್ಲು ಬಡಗಿ ಬೇಕು, ಹಿಂಗೆ ಶುರು ಆಗ್ತಾ ಹೋಗುತ್ತೆ. ಹಾಲು ಹಸು ಬೇಕು, ಹಸು ಮೇಯಿಸೋನೊಬ್ಬ ಇರಬೇಕು, ಮಗುವಿಗೆ ಬೆಣ್ಣೆ ಬೇಕು, ಮೊಸರಾಗಬೇಕು, ಹಾಲಿಗೆ ಹೆಪ್ಪಿಡಬೇಕು, ಹೀಗೆ ಅದು ನೆವರ್ ಎಂಡಿಂಗ್ ಪ್ರೊಸೆಸ್. ಅದು ಮಗುವಿನ ಹುಟ್ಟಿನೊಂದಿಗೆ ನಾಗರಿಕತೆ ಬೆಳೆದು ಬಿಡುತ್ತೆ.
ಅದರಿಂದಾಗಿ ಮಗು ಮಾಡ್ಕೊಳ್ಬಾರದು ಅಂತ ಪಾಂಡವರು ಕಾಡಿನಲ್ಲಿರಬೇಕಾದ್ರೂ ಇದೇ ಒಪ್ಪಂದ, ಇವ್ರ ಕಾಡಿನಲ್ಲಿರಬೇಕಾದ್ರೂ ಇದೆ, ಅದು ಅಂಡರ್ಸ್ಟುಡ್. ಅದು ಹೀಗೆ 12 ವರ್ಷ ತಡ್ಕೊಂಡವನಿಗೆ ಇವನು ಎತ್ಕೊಂಡು ಹೋದ ಕೂಡಲೇ ಏನು ಅಂತ ಭಾವನೆ ಬಂದದ್ದು, ಅದೇ ಗೊತ್ತಾಗಬೇಕು. ಇದು ವಿಡಂಬನೆ ಅಂತ. ಏವಂ ವಿಚಿತ್ರ ಪತಗಾಹ ನಾನಾರಾವ ವಿರಾವಿಣ ವೃಕ್ಷ ಗುಲ್ಮ ಲತಾ ಪಶ್ಯ ಸಂಪತಂತಿ ಸಮಂತತಃ. ನನ್ನನ್ನು ಕರೆದು ಹೇಳ್ತಾ ಇದ್ಲು, ಅದನ್ನೆಲ್ಲ ಈಗ ನೆನಪಿಸ್ಕೊಳ್ತಾ ಇದ್ದೇನೆ. ಥರಥರದ ಹಕ್ಕಿಗಳನ್ನು ನೋಡಿದಾಗ ಆಶ್ಚರ್ಯಗೊಂಡು ಆ ಹಕ್ಕಿಗಳ ಅಂದ ಚಂದವನ್ನು ನನ್ನೆದುರು ವರ್ಣನೆ ಮಾಡ್ತಾ ಇದ್ಲು. ಅಂದರೆ ಗಂಡ ಹೆಂಡತಿ ಇಬ್ಬರು ಕಾಡಿನ ಸೊಬಗನ್ನು ಆಸ್ವಾದನೆ ಮಾಡ್ತಾ ಇದ್ಲು. ಕಾಂಕ್ರೀಟ್ ಕಾಡಿಗಿಂತ ಅವರಿಗೆ ಸಹಜವಾದ ಕಾಡು ಇಷ್ಟ ಆಗಿತ್ತು, ಸೀತೆ ಆಗಿನ ಕಾಲದವಳು ಆಗಿದ್ದರಿಂದ. ವೃಕ್ಷ ಗುಲ್ಮ ಲತಾ ಪಶ್ಯ ಸಂಪತಂತಿ ಸಮಂತತಃ. ನೋಡು, ಗಿಡ ಮರಗಳನ್ನು, ಪೊದರುಗಳನ್ನು, ಬಳ್ಳಿಗಳನ್ನು. ವಿಮಿಶ್ರ ವಿಹಗ ಪುಂಭಿ ಆತ್ಮವ್ಯೂಹಾಭಿನಂದಿತ ಭೃಂಗರಾಜ ಪ್ರಮುದಿತ ಸೌಮಿತ್ರೇ ಮಧುರಸ್ವರಾಹ. ಹಕ್ಕಿಗಳ ಚಿಲಿಪಿಲಿ, ದುಂಬಿಗಳ ಝೇಂಕಾರ. ಅಸ್ಯ ಕೂಲೇ ಪ್ರಮುದಿತ ಸಂಘಚಶ್ಚಕುನಾಸ್ತ್ವಿಹ ದಾತ್ಯೂಹ ರತಿ ವಿಕ್ರಂದೈ ಪುಂಸ್ಕೋಕಿಲ ರಥೈರಪಿ. ಆ ಹಕ್ಕಿ ದಂಪತಿಗಳು ಎರಡೂ ಕೂಡ ಸೇರಿ ಮಾಡುವ ಬೇಟದ ಸದ್ದು ಕೇಳಿಸ್ತಾ ಇದೆ, ನಮಗನ್ಸೋಲ್ವಾ ನಾವು ಹೀಗೆ ಮಾಡಬೇಕು ಅಂತ. ಸ್ವನಂತಿ ಪಾದಪಾಶ್ಚೇಮೇ ಮಮಾನಂಗ ಪ್ರದೀಪಿಕಾ ಅಶೋಕ ಸ್ತವಕಾಂಗಾರ ಷಟ್ಪದ ಸ್ವನ ನಿಸ್ವನಃ. ಸ್ವನಂತಿ ಪಾದಪಾಶ್ಚೇಮೆ, ಈ ಮರಗಳು ಕೆಂಪು ಹೂಗಳನ್ನು ಬಿಡುತ್ತಾ ನನ್ನ ಒಳಗಡೆ ಇರುವ ಬಯಕೆಯನ್ನು ಪ್ರತಿನಿಧಿಸುತ್ತವೋ ಎಂಬಂತೆ ಇದೆ. ಅಲ್ಲಿ ಹೇಗೆ ಕೆಂಪು ಹೂಗಳು ಅರಳಿರ್ತವೆ, ಹಾಗೆ ಸೀತೆಯ ಕೆಂಪು ಬಣ್ಣದ ಕದಪು, ಕೆಂಪು ಬಣ್ಣದ ಅಂದರೆ ಮಿಶ್ರಿತವಾದ ತುಟಿ ಇತ್ಯಾದಿಗಳನ್ನೆಲ್ಲ ನೆನೆದು ಅವಳನ್ನು ಸೇರಬೇಕು ಅಂತ ಆಗ್ತಾ ಇರುತ್ತೆ. ಈ ಮನ್ಮಥ ವನ್ಹಿಯಿಂದ ಈ ಮನ್ಮಥ ಒಳಗಡೆಯ ಕಿಚ್ಚು, ಬಯಕೆಯ ಕಿಚ್ಚಿನ ಕೆಂಡಗಳಂತೆ ಪಾದರಿ ಮರದ ಹೂಗಳು ಕಾಣ್ತಾ ಇವೆ. ಮಾಂ ಹಿ ಪಲ್ಲವತಾಂ ಪಲ್ಲವತಾಂ ರಾಚಿಹಿ ವಸಂತಾಗ್ನಿ ಪ್ರದಕ್ಷತಿ ನಹಿತಾಂ ಸೂಕ್ಷ್ಮ ಪಕ್ಷ್ಮಾಕ್ಷೀಂ ಸುಕೇಶೀಂ ಮೃದುಭಾಷಿಣೀಂ ಅಪಶ್ಯತೋ ಮೇ ಸೌಮಿತ್ರೇ ಜೀವಿತೇಸ್ತಿ ಪ್ರಯೋಜನಂ. ಮಾಂ ಹಿ ಪಲ್ಲವ ತಾಮ್ರಾರ್ಚಿಹಿ. ಆ ಚಿಗುರುಗಳು ಎಲ್ಲೆಡೆ ಕೆಂಪು ಹೊದ್ದು ಚಿಗುರುಗಳೆಂಬ ದೀಪ ಇಡೀ ಕಾಡು ಹೊತ್ತಿದಂತೆ ಕಾಣಿಸ್ತಾ ಇದೆ. ಮಮಾನಂಗ ಪ್ರದೀಪಕ, ಆ ರೀತಿಯಾದ ವಸಂತವೆಂಬ ಕಾಲವೆಂಬ ಅಗ್ನಿ ನನ್ನನ್ನು ಸುಡ್ತಾ ಇದೆ. ಸೂಕ್ಷ್ಮ ಪಕ್ಷ್ಮಾಕ್ಷೀಂ, ಸೂಕ್ಷ್ಮವಾಗಿರುವ ದಪ್ಪವಾದ ಹುಬ್ಬು ಲಕ್ಷಣ ಅಲ್ಲಂತೆ. ಪೊದೆ ಹುಬ್ಬು ಅಂತ ಹೇಳ್ತಾರಲ್ಲ, ಅದು ಲಕ್ಷಣ ಅಲ್ಲ. ಕಣ್ಣಿನ ಪೊದೆ ಗೂದಲು ಕೂಡ ಲಕ್ಷಣ ಅಲ್ಲ, ಅದು ಬಿಡಿಬಿಡಿಯಾಗಿ ಇರಬೇಕು, ಇಲ್ಲದಿರಬೇಕು, ಹಾಗಿರಬೇಕು. ಅದು ಕೃತಕವಾದದ್ದನ್ನು ಹಾಕ್ಕೊಳ್ತಾರೆ, ಅದನ್ನು ಹೇಳಿದರು. ಪಕ್ಷ್ಮ ಅಂತ, ಸೂಕ್ಷ್ಮ ಪಕ್ಷ್ಮ, ಪಕ್ಷ್ಮ ಅಂತಂದರೆ ಈ ಕಣ್ಣಿನ ರೆಪ್ಪೆ. ಸೂಕ್ಷ್ಮವಾದ ರೆಪ್ಪೆಗಳಿರುವ ಕಣ್ಣಿನ ಆ ಚೆಲುವೆಯನ್ನು, ಇಂಪಾಗಿ ಮಾತನಾಡುವವಳನ್ನು ನೋಡದಿದ್ದರೆ ನಾನು ಬದುಕಲಾರೆ. ಅಯಂ ಹಿ ರುಚಿರಸ್ತಸ್ಯಾಹ ಕಾಲೋ ರುಚಿರಕಾನನಃ ಕೋಕಿಲಾ ಕುಲ ಸೀಮಾಂತೋ ದಯಿತಾಯಾ ಮಮಾನಘಾಂ. ಅವಳಿಗೂ ಕಾಡು ಇಷ್ಟ, ನನಗೂ ಕಾಡು ಇಷ್ಟ. ಈ 12.5 ವರ್ಷಗಳ ಕಾಲ ಒಂದು ದಿನವೂ ಬಿಟ್ಟಿರಲಿಲ್ಲ, ಕಾಡಿನ ಸೊಬಗನ್ನು ಸವಿಯದೆ ಬಿಡಲಿಲ್ಲ. ಕೋಕಿಲಾ ಕುಲ ಸೀಮಾಂತ, ಸೀಮಾಂತ ಅಂತ ಹೇಳಿದ್ರೆ ಬೈತಲೆ, ಇಡೀ ವನದೇವತೆಯ ಬೈತಲೆಯಂತೆ ಈ ಕೋಗಿಲೆಗಳು ಕಾಣಿಸ್ತಾ ಇವೆ.
ನನಗೆ ಅವಳ ನೆನಪಾಗ್ತಾ ಇದೆ. ಮನ್ಮಥಾಯಾಸ ಸಂಭೂತೋ ವಸಂತ ಗುಣವರ್ಧಿತ ಅಯಂ ಮಾಂ ಧಕ್ಷತಿ ಕ್ಷಿಪ್ರಂ ಶೋಕಾಗ್ನಿರ್ನ ಚಿರಾದಿವ. ನನ್ನ ಒಳಗಿನ ಬಯಕೆಯ ಕಿಚ್ಚಿನಲ್ಲಿ ಸುಟ್ಟು ಬೂದಿಯಾಗ್ತೇನೆ ಅಂತ ಅನ್ನಿಸ್ತಾ ಇದೆ. ಆ ತರಹದ ಒಂದು ಪ್ರಭಾವ ನನ್ನ ಒಳಗಡೆ ಅನ್ನಿಸ್ತಾ ಇದೆ. ಅಪಶ್ಯತಸ್ತಾಂ ವನಿತಾಂ ಪಶ್ಯತೋ ರುಚಿರಾನ್ ದೃಮಾನ್ ಮಮಾಯಮಾತ್ಮ ಪ್ರಭವೋ ಭೂಯಸ್ತ್ವಮುಪಯಾಸ್ಯತಿ. ನನ್ನ ಒಳಗಡೆ ಹಚ್ಚಿರುವ ಬಯಕೆಯ ಕಿಚ್ಚು ಇನ್ನೇನು ದೊಡ್ಡದಾಗ್ತಾ ಇದೆ. ಅದೃಶ್ಯಮಾನಾವೈ ದೇಹಿ ಶೋಕಂ ವರ್ಧಯತೀವ ಮೇ. ಕಣ್ಣಿಗೆ ಕಾಣದ ಸೀತೆ ನನ್ನ ದುಃಖವನ್ನು ಹೆಚ್ಚು ಮಾಡ್ತಾ ಇದ್ದಾಳೆ. ಕಣ್ಣಿಗೆ ಕಾಣಿಸ್ತಾ ಇರೋದು ವಸಂತ ಋತು. ದೃಶ್ಯಮಾನೋ ವಸಂತಶ್ಚ ಸ್ವೇದ ಸಂಸರ್ಗ ದೂಷಕ. ನನಗೆ ಬೆವರಿಡಿತಾ ಇದೆ ವಸಂತ ಮಾಸದ ಬಿಸಿಲು. ನನ್ನಲ್ಲಿ ಬೆವರು ಉಂಟಾಗ್ತಾ ಇದೆ. ಆ ಬೆವರು ಯಾವುದರ ಸಂಕೇತ ಅಂತಂದರೆ ನನ್ನ ಒಳಗಿನ ಬಯಕೆಯ ಕಿಚ್ಚು ಉರಿದದ್ದರ ನೀರು ಅದು. ಮಾಂಹಿತ ಮೃಗಶಾಭಾಕ್ಷಿ ಚಿಂತಾಶೋಕ ಬಲಾತ್ಕೃತಂ ಸಂತಾಪಯತಿ ಸೌಮಿತ್ರೇ ಕ್ರೂರಶ್ಚೈತ್ರವನಾನಿಲ. ಈಗ ಇದೋ ಈ ತಂಗಾಳಿ ನನಗೆ ಕ್ರೂರವಾಗಿ ಬದಲಾಯಿಸ್ತಾ ಇದೆ. ತಂಗಾಳಿ ತಾಗಿ ಬಯಕೆಯ ಕಿಚ್ಚು ನನ್ನೆಲ್ಲ ಮೈಯನ್ನು ಹಬ್ಬಿ ತಬ್ಬಿ ಕಂಗೆಡಿಸ್ತಾ ಇದೆ. ಅಮೀ ಮಯೂರಾಶೋಭಂತೆ ಪ್ರನೃತ್ಯಂತಸ್ತತಸ್ತತಃ. ಇದೋ ಈ ಜಿಂಗೆ ಈ ನವಿಲುಗಳು ನರ್ತಿಸುತ್ತಾ ನನ್ನನ್ನು ಕಂಗೆಡಿಸುತ್ತಿವೆ. ಸ್ವೈಪಕ್ಷೈಪವನೋದ್ಧೂತೈ ಗವಾಕ್ಷೈ ಸ್ಫಾಟಿಕೈರಿವ. ನೀಲಿ ಬಣ್ಣದ ಗಾಜನ್ನು ಹೊಂದಿರುವ ಕಿಟಕಿಗಳೋ ಎಂಬಂತೆ ಕಾಣಿಸ್ತಾ ಇದೆ. ಎಷ್ಟು ಪಿಕ್ಚರಸ್ ಆಗಿ ಹೇಳ್ತಾರೆ. ಇಷ್ಟೇ ತೀವ್ರತೆಯಿಂದ ವಾಲ್ಮೀಕಿಗಳು ಶೃಂಗಾರ ರಸದಷ್ಟು ತೀವ್ರತೆಯಿಂದ ಇನ್ಯಾವುದನ್ನು ವರ್ಣನೆ ಮಾಡಲ್ಲ ಅನ್ನೋದು ಆಶ್ಚರ್ಯ. ಶಿಖಿನೀಭಿ ಪರಿವೃತಾ ತಯೇತೇ ಮದ ಮೂರ್ಛಿತಾ ಮನ್ಮಥಾಭಿಪರೀತಸ್ಯ ಮಮ ಮನ್ಮಥವರ್ಧನಾ. ಈ ಸುತ್ತಲಿನ ಪರಿಸರವನ್ನು ನೋಡ್ತಾ ಇದ್ರೆ ಸೀತೆಯನ್ನು ಸೇರಬೇಕು ಅನ್ನುವ ಬಯಕೆ ಹೆಚ್ಚಾಗ್ತಾ ಇದೆ. ಪಶ್ಚ ಲಕ್ಷ್ಮಣ ನೃತ್ಯಂತಂ ಮಯೂರಮುಪನೃತ್ಯತಿ ಶಿಖಿನಿ ಮನ್ಮಥಾರ್ಥೈಷ ಭರ್ತಾರಂ ಗಿರಿಸಾನುನಿ. ಇದೋ ಗಂಡು ನವಿಲು ಕುಣಿಯುತ್ತಿದೆ. ಅದನ್ನು ಆಕರ್ಷಿಸಬೇಕು ಅಂತ ಗಂಡು ನವಿಲಿನ ಚಂದವನ್ನು ಕಂಡು ಹೆಣ್ಣು ನವಿಲು ಬಯಕೆಗೊಳಗಾಗಿ ಅದೂ ಕೂಡ ನರ್ತನ ಮಾಡ್ತಾ ಇದೆ. ಹೆಣ್ಣು ನವಿಲು ನೀಲಿ ಕೋಳಿ ಥರ ಇರುತ್ತೆ, ಚೆನ್ನಾಗಿರಲ್ಲ. ಗಂಡು ನವಿಲೇ ಚಂದ. ಅವೆರಡೂ ಸೇರಬೇಕು ಅಂತ ಹೇಳಿ ಈ ಪರಿಸರದಿಂದ ಪ್ರೇರಣೆ ಪಡಿತಾ ಇವೆ. ಇದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ನನಗೆ ನನ್ನ ಹೆಂಡತಿ ನೆನಪಾಗಬಾರ್ದೇನು. ತಾಮೇವ ಮನತಾರಾಮಾಂ ಮಯೂರೋಪ್ಯನು ಧಾವತಿ ವಿತತ್ಯ ರುಚಿರೌ ಪಕ್ಷೌ ಋತೈರುಪಹತನ್ನಿವ ಮಯೂರಸ್ಯ ವನೇ ನೂನಂ ರಕ್ಷಸಾನಹೃತಾಪ್ರಿಯಾಂ. ವಿತತ್ಯ ರುಚಿರೌ ಪಕ್ಷೌ ತನ್ನ ಚಂದದ ರೆಕ್ಕೆಗಳನ್ನು ಹಿಗ್ಗಿಸಿ ಕೇಕಾರವ ನವಿಲಿನ ಸದ್ದನ್ನು ಕೇಕೆ ಅಂತಾರೆ. ಅದನ್ನು ಬೇರೆಯವ್ರಿಗೆ ವರ್ಣಿಸೋ ಹಾಗಿಲ್ಲ. ವಸ್ತುತಃ ಅವ್ರು ಕೆನದ್ರು ಅನ್ಬೇಕೆ ಅಂತಾರೆ ಕೆಲವರು. ಗಂಟಲು ಕೆನೆದರು ಅಂತ. ಗಂಟಲು ಕೆನೆಯೋದು ಕುದುರೆ ಮಾತ್ರ. ಹಾಗೆ ಅವ್ರು ಕೇಕೆ ಹಾಕಿ ನಕ್ಕರು ಅಂತ. ಕೇಕೆ ಹಾಕಿ ನಗಲಿಕ್ಕೆ ಮನುಷ್ಯರಿಗೆ ಆಗಲ್ಲ. ಅದು ಕೇಕೆ ಅನ್ನೋದು ನವಿಲಿನ ಎಕ್ಸ್ಕ್ಲೂಸಿವ್ ಸದ್ದನ್ನು ಹೇಳಬೇಕಾದ್ರೆ ಹೇಳುವಂಥದ್ದು. ಪ್ರತಿಯೊಂದು ಶಬ್ದಗಳಿಗೂ ಪ್ರತಿಯೊಂದು ಕೂಗಿನ ಸದ್ದುಗಳಿಗೂ ಅದರದ್ದೇ ಆದ ಆ ಪ್ರಾಣಿಯ ವಾಚಕ ಇದೆ. ಕತ್ತೆ ಗ್ರಾಂಡಿಸಿತು ಅನ್ಬೇಕು, ಆನೆ ಗೀಳಿಟ್ಟು ತಿನ್ಬೇಕು, ಆನೆ ಕೂಗುತ್ತು ಅನ್ಬಾರದು, ಆನೆ ಗೀಳಿಟ್ಟಿತು ಅನ್ಬೇಕು. ಆ ಭಾಷೆಯ ಸೂಕ್ಷ್ಮಗಳೇ ಹೊರಟು ಹೋಗಿದೆ ಇವತ್ತು. ಆನೆ ಕಿರಿಚಿತು ಅಂತ
ಏನು ಹಣೆ ಬರ ಅದು ಮನುಷ್ಯರಿಗೆ ಹೇಳಬೇಕು ಅವನು ಕಿರಿಚಿದ ಅಂತ. ಹಾಂ, ಆನೆ ಗೀಳಿಟ್ಟಿತು, ಸಿಂಹ ಗರ್ಜಿಸಿತು, ಹಾಗೆಲ್ಲ ಹೇಳಬೇಕು. ಕತ್ತೆ ಗ್ರಾಂಡಿಸಿತು ಅಂತ. ಹ್ಞೂ, ಅದಕ್ಕೆಲ್ಲ ಒಂದೊಂದು ಶಬ್ದ ಇದೆ. ಹಾಗೆ ಕೇಕೆ ಅನ್ನೋದೇನಿದೆ ಅದು ನವಿಲಿಗೆ, ಅದಕ್ಕೆ ಕೇಕಿ ಅಂತ ಕರೀತಾರೆ. ಕೇಕೆ ಹಾಕುವುದು ಕೇಕಿ. ತಸ್ಮಾ ನೃತ್ಯತಿ ಋತೈರುಪಹಸನ್ನಿಮ, ಆ ಕೇಕೆಗಳಿಂದ ನಗುತ್ತಲೋ ಎಂಬಂತೆ ಮಯೂರಸ್ಯ ವನೇನೂನಂ ರಕ್ಷಸಾನ ಹೃತಾಪ್ರಿಯ. ಈ ತರಹದ ನವಿಲಿನ ನರ್ತನವನ್ನು ಸಂತೋಷದಿಂದ ನೋಡ್ತಾ ಇದ್ಲು ನನ್ನ ಹೆಂಡತಿ ಸೀತೆ. ಕಾಡಿನ ಸೊಬಗನ್ನು ಆಸ್ವಾದನೆ ಮಾಡಲಿಕ್ಕೆ ಬಿಡಲಿಲ್ಲ ಆ ಪಾಪಿ, ಎತ್ಕೊಂಡು ಹೋಗಿದ್ದಾನೆ. ಮಮಾಪ್ಯೇವಂ ವಿಚಾಲಾಕ್ಷಿ ಪಶ್ಚ ಲಕ್ಷ್ಮಣ ತಮ್ರಾಗಾಃ ತಿರಿಯಜ್ಞೋ ನಿಗತೇಶ್ವಪಿ ಅಧುನಾ ಶಿಖಿನೀ ಕಾಮಾತ್ ಭರ್ತಾರಮಭಿವರ್ತತೆ. ನೋಡು, ತಿರಿಯಜ್ಞೋ ನಿಗತೇಶ್ವಪಿ, ಅಡ್ಡಡ್ಡ ಓಡಾಡುವ ಪ್ರಾಣಿಗಳು ಕೂಡ ಬಹಳ ಆ ಪ್ರೀತಿಯನ್ನು ತೋರಿಸ್ತಾ ಇವೆ. ಅದನ್ನು ನೋಡಿ ಮನುಷ್ಯನಾದ ನನಗೆ ಆಸೆ ಆಗೋದಿಲ್ವ? ಕಾಮ ಅನ್ನೋದು ಕಾಮನ್ ಟು ಆಲ್, ಪ್ರಾಣಿಗಳಿಗೂ ತೋರ್ತಾ ಇದೆ. ಈ ಸಂದರ್ಭದಲ್ಲಿ ಜೊತೆಯಾಗಿರಬೇಕು ಅಂತ ಅದನ್ನು ನೋಡ್ತಾ ಇರುವ ನನಗೆ ಆಗ್ತಾ ಇಲ್ವ? ಅಧುನಾ ಶಿಖಿನಿ ಕಾಮಾತ್ ಮಮಾಪ್ಯೇವಂ ವಿಚಾಲಾಕ್ಷಿ ಜಾನಕಿ ಜಾತ ಸಂಭ್ರಮ ಮದನೇನಾಭಿವರ್ತೇತ ಯದಿ ನಾಪಹೃತ ಭವೇತ್. ಸೀತೆಯನ್ನು ಒಂದೊಮ್ಮೆ ಆ ರಾಕ್ಷಸ ಕದ್ದೊಯ್ಯದಿರುತ್ತಿದ್ದರೆ ಅವಳು ಕೂಡ ಈ ನವಿಲಿನ ಜೋಡಿಯನ್ನು ನೋಡಿ ಸಂತೋಷ ಪಡ್ತಾ ಇದ್ಲು. ನನ್ನ ಜೊತೆಗೂಡಿ ಆರಾಮವಾಗಿ ಆಸ್ವಾದನೆ ಮಾಡ್ತಾ ಇರ್ತಿದ್ಲು. ನಿಮಗಿದನ್ನು ಕೇಳಿದ್ಮೇಲೆ ಗೊತ್ತಾಗತ್ತೆ ಇಷ್ಟು ತೀವ್ರವಾಗಿ ಶೃಂಗಾರವನ್ನು ವರ್ಣಿಸಿದಷ್ಟು ತೀವ್ರವಾಗಿ ವಾಲ್ಮೀಕಿಗಳು ಇನ್ಯಾವುದನ್ನು ವರ್ಣಿಸಿಲ್ಲ ಅನ್ನೋದು ಗೊತ್ತಾಗತ್ತೆ. ರುಚಿರಾಣ್ಯಪಿ ಪುಷ್ಪಾಣಿ ಪಾದಪಾನ್ ಪಾದಪಾನಾಮತಿಶ್ರಿಯ ನಿಷ್ಫಲಾನಿ ಮಹಿಮ್ಯಾಂತಿ ಸಮಂ ಮಧುಕರೋತ್ಕರೈಹಿ. ಇಲ್ಲಿ ನೋಡು, ಈ ಹೂವುಗಳು ವ್ಯರ್ಥವಾಗಿ ಕೆಳಗಡೆ ಬೀಳ್ತಾ ಇವೆ, ಸೀತೆಯ ಮುಡಿಯ ಮೇಲಿರಬಹುದಿತ್ತು ಇವುಗಳು, ಸೀತೆ ಇಲ್ಲಿರುತ್ತಿದ್ರೆ. ಪುಷ್ಪಭಾರತ ಮೃದ್ಧಾನಾಂ ವನಾನಾಂ ಶಿಶಿರಾತ್ಯಯೇ ನದಂತಿ ಕಾಮಂ ಚಕುನಾಃ ಮುದಿತಾ ಸಂಘ ಚಕ್ಕಲಂ ಆಹ್ವಯಂತ ಇವಾನ್ಯೋನ್ಯಂ ಕಾಮೋನ್ಮಾದಕರಾಮಮ. ಬೇರೆ ಹಕ್ಕಿಗಳು, ಗಿಳಿ, ಪಿಕಳಾರ ಮೊದಲಾದ ಚಿಕ್ಕ ಚಿಕ್ಕ ಹಕ್ಕಿಗಳು ಕೂಡ ಒಂದನ್ನೊಂದನ್ನು ಆಹ್ವಾನ ಮಾಡುತ್ತಾ ಪರಸ್ಪರ ಸಂಗಮದೊಂದಿಗೆ ತೊಡಗುತ್ತಾ ಇವೆ. ವಸಂತೋ ಯದಿ ತತ್ರಾಪಿ ಯತ್ರ ಮೇ ವಸತಿ ಪ್ರಿಯ ನೂನಂ ಪರವಶಾ ಸೀತಾ ಸಾಪಿ ಶೋಚತ್ಯಹಂ ಯಥಾ. ಅವಳು ಕಾಡಲ್ಲೇ ಇದ್ದರೆ ಇದೇ ಟೈಮಿಗೆ ಅವಳು ಕೂಡ ಈ ಕಾಡಿನ ಪುಟ್ಟ ಪುಟ್ಟ ನಡೆಗಳನ್ನು ನೋಡಿ ನಂತರಹನೇ ಅವಳು ಕೂಡ ಉತ್ಕಂಠಳಾಗಿರ್ತಾಳೆ. ಕಾಡಲ್ಲಿದ್ದರೆ ನಾಡಲ್ಲಿದ್ದರೆ ಯಾವ ಭಾವನೆಯೂ ಇಲ್ಲ. ಇವತ್ತು ಯಾವುದೇ ಪಾರ್ಕ್ಗೆ ಹೋಗಲಿ ವಾಕಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ. ಗಿಡಗಳು ಯಾಕಬೇಕು, ಗಿಡಗಳು ಉಸಿರಾಡ್ಲಿಕ್ಕೆ ಬೇಕು ಅಂತ ಅವ್ರ ತಲೆನಲ್ಲಿ. ಸೌಂದರ್ಯ ಗಿಂದರ್ಯ ಇಲ್ಲೋ ಇಲ್ಲೇ ಇಲ್ಲ. ಪಾರ್ಕ್ಗೆ ಹೋಗ್ತೀವಿ ಯಾಕೆ, ಗಿಡದ ಹತ್ರ ವಾಕಿಂಗ್ ಮಾಡಬೇಕು. ಅಲ್ಲಿಗೆ ನಿಂತಿದೆ, ನೋಡ್ಲಿಕ್ಕೆ ಪುರುತೋತ್ತಿಲ್ಲ ಯಾರಿಗೂ, ಆ ಕಣ್ಣೇ ಹೊರಟು ಹೋಗಿದೆ. ಒಂದು ಆ ಇದಕ್ಕೆ ಹೋಗ್ತಾರೆ, ಯಾವುದು ಫಾಲ್ಸ್ಗೆ ಹೋಗ್ತಾರೆ, ಹೂ ಅಂತ ನರಿ ಥರ ಉಳಿಡ್ತಾರೆ, ಅದಂತೂ ಮೈಯಲ್ಲ ಹುರಿದೋಗ್ಬಿಡುತ್ತೆ. ಆಸ್ವಾದನೆ ಮಾಡ್ಲಿಕ್ಕೆ ಬರಲ್ಲ ಇವುಗಳಿಗೆ. ಅದರಿಂದಾಗಿ ಅವರು ಹೇಳೋದು ಹಾಗೆ, ರಾಮ ಒಂದೊಮ್ಮೆ ವಸಂತ ಇದೇ ಕಾಡಿನಲ್ಲಿಯೇ ಸೀತೆ ಇದ್ದರೆ, ಇದೇ ರೀತಿ ಪರಿಸರದಲ್ಲಿ ಇದ್ದರೆ ಅವಳು ಕೂಡ ಈ ಗಿಡಮರಗಳ ಈ ಪ್ರಾಣಿ ಪಕ್ಷಿಗಳ ಉತ್ಕಟತೆಯನ್ನು ನೋಡಿ ಅವಳು ಕೂಡ ಹೀಗೆ ಇರ್ತಾಳೆ. ನೂ ನಮ್ಮ ನತು ವಸಂತಸ್ತಂ ದೇಶಂ ಸ್ಪೃಶತಿ ಯತ್ರ ಸಾ
ಕಥಂ ಹಿಸಿತ ಪದ್ಮಾಕ್ಷಿ ವರ್ತಯೇತ್ ಸಾ ಮಯಾ ವಿನಾ. ಅವಳಿರುವ ಜಾಗಕ್ಕೆ ವಸಂತ ಋತು ಬಂದಿರಲಿಕ್ಕಿಲ್ಲ ಪ್ರಾಯ, ಎಲ್ಲೋ ದೂರದಲ್ಲಿ ಹೋಗಿರ್ಬೇಕಲ್ವಾ, ಎಲ್ಲೋ ಖಂಡಾಂತರದಿಂದ ಆಚೆಗೆ ಹೋಗಿದ್ರೆ ಪ್ರಾಯ ಅಲ್ಲಿ ವಸಂತ ಬಂದಿರಲಿಕ್ಕಿಲ್ಲ. ಇಲ್ಲ ಅಂದರೆ ವಸಂತ ಬಂದದ್ದೇ ಆಗಿದ್ರೆ ಇಷ್ಟು ಸುಂದರವಾದ ಪರಿಸರವನ್ನು ನೋಡಿ ಅವಳು ಎದೆ ಉಳ್ಕೊಂಡು ಪ್ರಾಣ ಬಿಟ್ಟುಬಿಡ್ತಾಳೆ, ಏಕೆ ನಾನಿರಲ್ವಲ್ಲ. ಅಥವಾ ವರ್ತತೆ ತತ್ರ ಶ್ಯಾಮ ಪದ್ಮಫಲಾ ಸಾಕ್ಷಿ ಮೃದು ಭಾಚಾ ಚ ಮೇ ಪ್ರಿಯ. ಅಥವಾ ವರ್ತತೆ ತತ್ರ ವಸಂತೋ ಯತ್ರ ಮೇ ಪ್ರಿಯ ಕಿಂ ಕರಿಷ್ಯತಿ ಸುಶ್ರೋಣಿ ಸಾತು ನಿರ್ಭತ್ಸಿತಾಪರೈಹಿ. ಅಥವಾ ಅವಳಿರುವಲ್ಲಿಗೆ ಅವಳನ್ನ ಹೊತ್ತೊಯ್ದದ್ದರಿಂದ ಅಂದರೆ ಕಿಡ್ನ್ಯಾಪ್ ಮಾಡಿದ್ದರಿಂದ ವಸಂತ ಮಾತ ಅವಳ ಮೇಲೆ ಏನೂ ಪರಿಣಾಮ ಬೀರಲಿಕ್ಕಿಲ್ಲ, ಯಾಕೆಂದರೆ ವಸಂತದ ಕಡೆಗೆ ದೃಷ್ಟಿ ಹಾಯಿಸಲಿಕ್ಕೆ ಕೊಡದೇನೆ ಯಾರೋ ಅವಳನ್ನು ಚೆನ್ನಾಗಿ ಬೈತಾ ಇರಬೇಕು. ಏನೋ ಕಂಡವನ ಹಾಗೆ ಹೇಳ್ತಾನೆ, ನಿಜವಾಗಿ ಬೈತಾ ಇದ್ರಲ್ಲಿ ಹೆಂಗೆ ಬೈತಾ ಇದ್ರು ಅಂತ ಹೇಳಿ ಮುಂದೆ ಸುಂದರಕಾಂಡದಲ್ಲಿ ಹೇಳ್ತಾರೆ. ಏಯ್ ಸೀತೆಯನ್ನು ಇದು ರಾವಣನನ್ನು ಒಪ್ಕೋತೇವೋ ಒಪ್ಕೊಳ್ಳಲ್ವಾ, ಇಲ್ಲ ನಾವೇ ಕತ್ತರಿಸ್ ತಿಂದುಬಿಡ್ತೀವಿ ನಿನ್ನನ್ನು ಅಂತ ಇದ್ರಂತೆ. ಅದೆಲ್ಲ ಮುಂದೆ ಬರುತ್ತೆ. ಶ್ಯಾಮ ಪದ್ಮಫಲಾ ಸಾಕ್ಷಿ ಮೃದು ಭಾಷಾ ಚ ಮೇ ಪ್ರಿಯ ನೂನಂ ವಸಂತ ಮಾತಾದ್ಯ ಪರಿತ್ಯಕ್ಷತಿ ಜೀವಿತಂ. ಶ್ಯಾಮ ಅಂದರೆ ಯುವತಿ ಅಂತ, ಶ್ಯಾಮ ಅಂದರೆ ಯುವಕ ಅಂತ, ನೀಲಿ ಬಣ್ಣದವ ಅಂತ ಒಂದು ಅರ್ಥ ಇದೆ. ಶ್ಯಾಮ ಅಂತಂದರೆ 16 ವರ್ಷದ ಇವನು, ಇನ್ನೂ ಯೌವನದ ಆರಂಭದಲ್ಲಿರುವವನನ್ನು ಶ್ಯಾಮ ಅಂತ ಕರೀತಾರೆ. ಶ್ಯಾಮ ಅಂದರೆ ಯೌವನದ ಆರಂಭದಲ್ಲಿ ಇರುವವಳು, ಅವಳಿಗವಾಗ ಎಷ್ಟು 38 39 ಅವನು ಹಾಗೆ ಹೇಳ್ಬೋದಲ್ಲ. ಮತ್ತು ಆ ವರ್ಷದ ಅವರು ಬಾಳುವ ಇದು ವರ್ಷದ ರೇಷ್ಯೋ ತೆಗೆದುಕೊಂಡ್ರೆ ಅವಳಿನ್ನೂ ಹುಡುಗಿ ಹಂಗೆ ನೋಡಿದ್ರೆ. ಸೀತೆ ಇವಾಗ ಮಧ್ಯಮ ವಯಸ್ಸು 39, ಅವನಿಗೊಂದು 42, ಅವಳಿಗೊಂದು 40 ಯುದ್ಧ ಆಗುವಾಗ. ಶ್ಯಾಮ ಪದ್ಮಫಲಾ ಸಾಕ್ಷಿ ಮೃದು ಭಾಷಾ ಚ ಮೇ ಪ್ರಿಯ, ಮೃದುವಾಗಿ ಮಾತನಾಡುವವಳು ಈ ವಸಂತವನ್ನು ಹೊಂದಿ ಎದೆ ಹೊಡೆದು ಸತ್ತಿರ್ತಾಳೆ. ಎಲ್ಲ ಗಂಡ್ಮಕ್ಕಳಿಗೂ ಈ ಥರದ್ದೊಂದಿರುತ್ತೆ, ಅವಳು ಬಹಳ ಮೃದು ಅಂತ ಇರುತ್ತೆ. ವಸುತಃ ಅವಳು ಗಟ್ಟಿ, ಅವಳನ್ನ ಹೋಗಿ ಕೇಳಿದಾಗ ಅವನು ಹೇಳ್ತಾನೆ ಹನುಮಂತ ಅಲ್ಲಿ ಹೇಳೋದು, ನೈವ ದಂಶಾನ್ ನವಶಕಾನ್ ಕೀಟಾನ್ ಸರೀಸೃಪಾನ್ ರಾಘವೋಪನಯೇದ್ ಗಾತ್ರ ತ್ವದ್ಗತೇನ ಅಂತರಾತ್ಮನ. ರಾಮ ಹೀಗೆ ಮಲ್ಕೊಂಡಿರ್ತಾನೆ, ಅವನ ಮೇಲೆ ಹಾವು ಹರಿದು ಹೋಗುತ್ತೆ ಎಚ್ಚರ ಇಲ್ಲ, ಅವನ ಮೇಲೆ ನೊಣ ಸೊಳ್ಳೆ ಏನು ಕೂತರೂ ಎಚ್ಚರ ಆಗಲ್ಲ, ಯಾಕೆಂದ್ರೆ ನಿನ್ನಲ್ಲಿ ಮನಸ್ಸಿರುತ್ತೆ. ಅದಕ್ಕೆ ಅವಳೇನು ಹೇಳ್ತಾಳೆ ಗೊತ್ತಾ, ನೀನು ಹೇಳಿದ್ದು ಅಮೃತವೇನೋ ಹೌದು, ಒಂದು ಸ್ವಲ್ಪ ವಿಷ ಬೆರೆಸ್ಕೊಟ್ಬಿಟ್ಟಿದೆಯಲ್ಲಪ್ಪ. ಅಮೃತಂ ವಿಷ ಸಂಪೃಕ್ತಂ ತ್ವಯಾ ವಾನರ ಭಾಷಿತಂ. ಯಾಕೆಂದ್ರೆ ನಾನು ನೆನಪಿಸ್ಕೊಂಡು ಕೂಡ್ತಾ ಇದ್ರೆ ನೀವು ಹುಡುಕ್ಲಿಕ್ಕೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ದಾನಾ ಇಲ್ವಾ ಅದನ್ನು ಹೇಳು. ಅಲ್ಲೇ ನೆನಪಿಸ್ಕೊಂಡಿದ್ರೆ ಪ್ರಾಕ್ಟಿಕಲ್ ಹುಡುಗಿ ಅವಳು ಸೀತೆ. ಶಕುಂತಲೆ ವೇದವ್ಯಾಸರ ಸ್ತ್ರೀ ಪಾತ್ರ ಇದೆಯಲ್ಲ, ನಿಜವಾದ ಫೆಮಿನಿಸ್ಟ್ ವೇದವ್ಯಾಸರು, ಇವರೆಲ್ಲ ನೆಗೆಟಿವ್ ಫೆಮಿನಿಸ್ಟ್ಗಳು ಬೇಕಾಷ್ಟು ಜನ ಇದ್ದಾರೆ. ಪಾಸಿಟಿವ್ ಫೆಮಿನಿಸಮ್ ವೇದವ್ಯಾಸರೇ ಮೊದಲು. ಆದ್ದರಿಂದ ಅವ್ರಿಗೆ ಬೇರೆ ನೆನಪಾಗತ್ತೆ, ಇವ್ರಿಗೆ ಬೇರೆ. ಶ್ಯಾಮ ಪದ್ಮಫಲಾ ಸಾಕ್ಷಿ, ಅದರಿಂದಾಗಿ ಅವಳು ಪ್ರಾಕ್ಟಿಕಲ್ ಆಗಿ ಪ್ರಶ್ನೆ ಕೇಳ್ತಾಳೆ ಅಲ್ಲಿ ಏನಾಯಿತು ಅಂತ. ಅದರಿಂದಾಗಿ ರಾಮ ಅಂದ್ಕೊಳ್ಳೋದು ಹಾಗೆ, ಅಯ್ಯೋ ಹೇಗಿರ್ತಾಳೋ ಏನೋ. ಮಯಿ ಭಾವೋ ಹಿ ವೈದೇಶ್ಯಾಃ ತತ್ವತೋ ವಿನಿವೇಶಿತಃ ಮಮಾಪಿ ಭಾವ ಸೀತಾಯಾಂ ಸರ್ವಥಾ ವಿನಿವೇಶಿತಃ. ನನ್ನಲ್ಲಿ ಸೀತೆಯ ಮನಸ್ಸು ನೆಲೆಗೊಂಡಿದೆ, ನನ್ನ ಮನಸ್ಸು ಸೀತೆಯಲ್ಲಿ ನೆಲೆಗೊಂಡಿದೆ. ಏಷ ಪುಷ್ಪವಹೋ ವಾಯು ಸುಖಸ್ಪರ್ಶೋ ಹಿಮಾವಹ ತಾಂ ವಿಚಿಂತಯ ತಕ್ಕಾಂತಾಂ ಪಾವಕ ಪ್ರತಿಮೋ ಮಮ. ಹೂವಿನ ಪರಿಮಳವನ್ನು ಹೊತ್ತು ತರುವ, ಹೂವಿನ ಕಂಪನ್ನು ಹೊತ್ತು ತರುವ, ಅಲ್ಲಿ ಅಲ್ಲಿ ದೂರದಲ್ಲಿರುವ ಸರೋವರಗಳ
ನೀರನ್ನು ತನ್ನೊಳಗಡೆ ಇಟ್ಟುಕೊಂಡ ಗಾಳಿ ನಿಜವಾಗಿಯೂ ಮೈಗೆ ಹಿತ ಉಂಟು ಮಾಡಬೇಕು. ಆದರೆ ಸೀತೆ ಇಲ್ಲದೆ ಇರೋದರಿಂದಾಗಿ ಇದು ನನಗೆ ಬೆಂಕಿ ಥರ ಆಗ್ತಾ ಇದೆ. ತಂಗಾಳಿ ಅನ್ನೋದು ಸುಡುಗಾಳಿಯ ತರಹ ಆಗ್ತಾ ಇದೆ. ಸದಾ ಸುಖಮಹಂ ಮನ್ಯೇ ಯಂಪುರಾತಃ ಸೀತೆಯ ಮಾರುತ ಸವಿನಾ ಸೀತಾಂ ಶೋಕ ಸಂಜನನೋ ಮಮ. ನಾನು ಈ ತಿಳಿಗಾಳಿಯನ್ನು, ಈ ಸುಳಿಗಾಳಿಯನ್ನು, ಈ ತಂಗಾಳಿಯನ್ನು ಸೀತೆಯೊಡನೆ ಇದ್ದಾಗ ಆದರದಿಂದ ಬಗೆ ತೆರೆದು ಉಣ್ಣುತ್ತಿದ್ದೆ, ಬಗೆ ತೆರೆದು ಗಾಳಿಗೆ ಮೈ ಒಡ್ಡುತ್ತಿದ್ದೆ. ಯಾಕೆ ಅಂದರೆ ಆಗ ನಿಜವಾಗಿಯೂ ತಂಪಾಗಿ ಇತ್ತು ಈ ಗಾಳಿ. ಈಗ ಈ ತಂಗಾಳಿ ಸುಡ್ತಾ ಇದೆ. ತಾಂ ವಿನಾಥ ವಿಹಂಗೋಸೌ ಪಕ್ಷಿ ಪ್ರಣದಿತ ಸದಾ ವಾಯತ ಪಾದಪಗತಃ ಪ್ರಹೃಷ್ಟಮಭಿಕೂಜತಿ. ನೋಡು, ಕಾಗೆಗಳು ಕೂಡ ಈಗ ನನ್ನ ಅವಸ್ಥೆಯನ್ನು ಕುರಿತು ಮಾತನಾಡ್ತಾ ಇವೆ. ಏಷ ವೈ ತತ್ರ ವೈ ದೇಹ್ಯಾ ವಿಹಗ ಪ್ರತಿಹಾರಕ ಪಕ್ಷಿ ಮಾಂತು ವಿಚಾಲಾಕ್ಷ್ಯಾ ಸಮೀಪ ಮುಪನೇಶ್ಯತಿ. ಈ ಕಾಗೆ ಏನೋ ಹೇಳ್ತಾ ಇದೆ. ಪ್ರಾಯ ಈ ಕಾಗೆ ನನ್ನನ್ನು ಸೀತೆ ಇರುವಲ್ಲಿಗೆ ಕೊಂಡೊಯ್ಯುತ್ತೋ ಏನೋ. ಅಂದರೆ ಮುಳುಗಲಿರುವವನಿಗೆ ಹುಲ್ಲುಕಡ್ಡೆಯೂ ಆಸರೆ ಅಂತ ಹೇಳುವ ಹಾಗೆ ಪ್ರಕೃತಿಯ ಅತ್ಯಂತ ಸಣ್ಣ ಸಣ್ಣ ಒಂದು ನಡೆಗಳನ್ನು ಕೂಡ ಒಂದು ಆಶಾದಾಯಕವಾಗಿ, ಕೆಲವೊಮ್ಮೆ ದುಃಖಕ್ಕೆ ಬಂದಾಗ ಹಾಗೆ ಅಲ್ವಾ, ಒಮ್ಮೆ ಪೆಸಿಮಿಸ್ಟ್ ಆಗ್ತಾನೆ, ಇನ್ನೊಂದು ಸರ್ತಿ ಆಪ್ಟಿಮಿಸ್ಟ್ ಆಗ್ತಾನೆ, ಪೆಸಿಮಿಸ್ಟ್ ಆಗ್ತಾನೆ, ಆಪ್ಟಿಮಿಸ್ಟ್ ಆಗ್ತಾನೆ. ಆ ಭಾವಗಳು ನಿರಂತರವಾಗಿ ಪಲ್ಲಟ ಆಗ್ತಾ ಇರುತ್ತೆ. ಅದು ಜೀವನದಲ್ಲಿ ಪ್ರತಿಯೊಬ್ಬರೂ ಅನುಭವಿಸುವಂಥದ್ದು. ಅದನ್ನು ರಾಮ ಅನುಸರಿಸಿ ತೋರಿಸಿದ, ಅನುಕರಿಸಿ ಹೀಗಾಗತ್ತೆ ಜೀವನದಲ್ಲಿ. ಪಶ್ಯ ಲಕ್ಷ್ಮಣ ಸನ್ನಾದಂ ವನೇ ಮದ ವಿವರ್ಧನಂ ಪುಷ್ಪಿತಾಗ್ರೇಶು ವೃಕ್ಷೇಶು ದ್ವಿಜಾನಾಂ ಅವಕೂಜತಾಂ. ಸಾವರ್ಕರ್ರು ಪಾಪ ಅದೇ ರೀತಿ, ಓ ಅಲ್ಲಿ ಅಂಡಮಾನಿನ ಜೈಲಿನ ಪಕ್ಕದಲ್ಲಿ ಇರುವ ಒಂದು ಮರದಲ್ಲಿರುವ ಹಕ್ಕಿಯನ್ನು ನೋಡಿ, ಅವ್ರ ಕವನಗಳಲ್ಲುಂಟು, ನನ್ನನ್ನು ಒಯ್ಯಿ, ನಿನ್ನಿಂದ ನಾನು ಭಾರತವನ್ನೇ ತಲುಪ್ತಾ ಇದ್ದೇನೋ ಎಂಬಂತೆ ಅನಿಸುತ್ತೆ ಅಂತ. ಯಾವುದೋ ಪುಟ್ಟ ಹಕ್ಕಿ, ಮೈನಾ ಹಕ್ಕಿ, ಬುಲ್ಬುಲ್ಲೋ ಯಾವುದೋ ಒಂದು, ಅದನ್ನು ಅವರು ಭಾವನೆಯಿಂದ ಭಾರತಕ್ಕೆ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ದನ್ನು ಈ ಲೆಫ್ಟಿಸ್ಟ್ಗಳು ಆಡಿಕೊಂಡ್ರು 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 ರಾಮ ರಾಮ. ಅದೊಂದು ಕಾವ್ಯಾತ್ಮಕ ಅನುಭೂತಿ ಅನ್ನೋದು ಗೊತ್ತಾಗಲಿಲ್ವಲ್ಲ, ಏನು ಹೇಳೋದು. ನಿಕ್ಷಿಪ್ತಾಂ ಪವನೇನೈತಾಂ ಅಸೌ ತಿಲಕಮಂಜರೀಂ ಷಟ್ಪದ ಸಹಸಾಭ್ಯೇತಿ ಮದೋದ್ಧೂತಾಮಿವ ಪ್ರಿಯಾಂ ಕಾಮಿನಾಮಯಮತ್ಯಂತಮಚೋಕ ಶೋಕವರ್ಧನ ಸ್ತವಕೈ ಪವನೋತ್ಕ್ಷಿಪ್ತೈ ತರ್ಜಯನ್ನಿವ ಮಾಂ ಸ್ಥಿತ. ಅಶೋಕ ಅಂತನ್ನೋದು ಒಂದು ಮರದ ಹೆಸರು. ಆ ಅಶೋಕ ಅಂತನ್ನುವ ಹೆಸರೇ ಪೊಯೆಟಿಕ್. ಅದು ಅಶೋಕ ಮರ ಏನಿದೆ ಅದನ್ನು ನೋಡಿದಾಗ ಕಾಮಿಗಳ ಭಾವನೆ ಜಾಗೃತವಾಗುತ್ತಂತೆ. ಅವಾಗ ಶೃಂಗಾರ ಅಂತನ್ನೋದೇನಿದೆ ಸಮಗ್ರವಾಗಿ ಇತ್ತದು. ಆಗಿನ ಶೃಂಗಾರ ಈಗಿನ ಶೃಂಗಾರಕ್ಕೆ ಕಂಪೇರ್ ಮಾಡ್ಕೊಳ್ಳೋ ಹಾಗೇ ಇಲ್ಲ. ಶೃಂಗಾರ ಮಂಗಳ ಅವಾಗ, ಈಗ ಶೃಂಗಾರ ಇಲ್ಲವೇ ಇಲ್ಲ, ಅದು ಕೇವಲ ತೀಟೆಯಾಗಿದೆ. ಅವಾಗ ಶೃಂಗಾರ ಅನ್ನೋದು ಮಂಗಳ. ಅದರಿಂದಾಗಿ ಪ್ರಾಚೀನ ಕಾವ್ಯಗಳಲ್ಲಿ ನೀವು ಮಹಾಭಾರತಾದಿಗಳಲ್ಲಿ ನೋಡಿದ್ರೂ ಕೂಡ ಶೃಂಗಾರವನ್ನು ಮಂಗಳತ್ವೇನ ವರ್ಣನೆ ಮಾಡಿದ್ದಾರೆ. ಆ ಶೃಂಗಾರ ಮಂಗಳದ ಪ್ರತಿರೂಪವೋ ಎಂಬಂತೆ ಅಶೋಕ ಇರುತ್ತೆ. ಈಗ ಅದೇ ನನಗೆ ಶೋಕವನ್ನು ಬೆಳೆಸ್ತಾ ಇದೆ. ಅಶೋಕ ಶೋಕವರ್ಧನ, ಈ ಅಶೋಕ ನನಗೆ ಶೋಕವರ್ಧನ. ಯಾಕೆ ಅಂದರೆ ಸ್ತವಕೈ ಪವನೋತ್ಕ್ಷಿಪ್ತೈ ಗಾಳಿಗಾಡುವ ಈ ಗೊಂಚಲುಗಳು ತರ್ಜಯನ್ನಿವ ಮಾಂಸ್ಥಿತ ಬೆರಳು ತೋರಿ, ಅಯ್ಯೋ ಅವಿವೇಕದಿಂದ ಹೆಂಡತಿಯಿಂದ ದೂರಾದವನೇ ಅಂತ ಆ ಪಾದರಿ ಹೂಗಳ ಗೊಂಚಲುಗಳು ಬೆರಳುಗಳನ್ನು ತೋರಿಸಿ ನನ್ನನ್ನು ಬೈಯುತ್ತಿರುವಂತಿದೆ
ಅಂತ ಹೇಳ್ತಾನೆ ಅವನು. ಇಷ್ಟಕ್ಕೆ ನಾವು ಇವತ್ತು ಮುಗಿಸ್ತಾ ಇದ್ದೇವೆ. ಏನೋ ಕಾರಣದಿಂದ ನಾಳೆಯಿಂದ ಒಂದು ಗಂಟೆಯೂ ಮುಂದುವರಿಯುತ್ತೆ. ಇವತ್ತು ಸಣ್ಣ ಕೆಲಸದಿಂದಾಗಿ ನಾನು ಇವತ್ತು ಬಿಡ್ತಾ ಇದ್ದೇನೆ, ಸ್ವಲ್ಪ ಮಾಡ್ತಾ ಇದ್ದೀನಷ್ಟೇ. ಕೃಷ್ಣಾರ್ಪಣಮಸ್ತು.